ರಾಜೇಶ್ ಗೌಡರು ಬೈ ಎಲೆಕ್ಷನ್ ಅಲ್ಲಿ ಬರ್ತಾರೆ, ಶಿರಾದಲ್ಲಿ ಗೆಲ್ತಾರೆ. 2023ಕ್ಕೆ ನೀವು ನಿಮ್ದೇ ಆದಂತ ಒಂದು ಬಲವನ್ನು ವೃದ್ಧಿಸಿಕೊಂಡಿದ್ದೀರಿ ಶಿರಾದಲ್ಲಿ. ಅವತ್ತು ಚುನಾವಣೆ ಫೇಸ್ ಮಾಡಿದ್ಕು ಇವತ್ತು ಸನ್ನಿವೇಶ ಹೇಗಿದೆ ಅಂತ? ಗೆದ್ದಿದ ಕೂಡ್ಲೇನೆ ಕೋವಿಡ್ ನ ಎರಡನೇ ಅಲೆ, ಬಹಳ ಒಂದು ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿ. ಕೋವಿಡ್ ಸಂದರ್ಭದ ಕೆಲಸಗಳು, ನಂತರದ ಕೆಲಸಗಳು, ಕೋವಿಡ್ ನಂತರ ಎರಡನೇ ಅಲೆಯ ನಂತರ ಸರ್ಕಾರಕ್ಕೆ ಆರ್ಥಿಕ ಹಿನ್ನಡೆ ಆಯಿತು, ಆರ್ಥಿಕ ಹೊರೆ ಆಯಿತು, ಸರ್ಕಾರಕ್ಕೆ ಬಹಳಷ್ಟು ಆರ್ಥಿಕ ಸಂಕಷ್ಟ ಆ ಸಮಯದಲ್ಲಿ ಎದುರಿಸಬೇಕಾಯಿತು. ರಾಜೇಶ್ ಗೌಡರು ಕೈಗೆ ಸಿಗ್ತಾರೆ, ರಾಜೇಶ್ ಗೌಡರು ಶಾಸಕರು ಸಿಂಪಲ್ಲು, ಆಗಿಂದಾಗೆ ಊರು ಬರ್ತಾರೆ, ಕಷ್ಟ ಸುಖ ಕೇಳ್ತಾರೆ ಅಂತ ಶಿರಾದವ್ರು ನಂಬರು ಹಾಗಾದ್ರೆ ಖಂಡಿತವಾಗ್ಲು ಅದನ್ನು ತಾವು ಯಾರು ಬೇಕಾದ್ರೂ ಕೇಳ್ಬೋದು. ಬಹಳ ಟಫ್ ಟಾಸ್ಕ್ ನಿಮ್ಗಿದು, ಮದ್ಲೂರ್ ಕೆರೆ ನೀರು ತುಂಬಿಸೋ ಟಾಸ್ಕ್, ಅದ್ರ ಬಗ್ಗೆ ಜನರ ರೆಸ್ಪಾನ್ಸ್ ಹೆಂಗಿದೆ ಅಂತ? ಮದ್ಲೂರ್ ಕೆರೆ ಅಂತಕ್ಕಂಥದ್ದು ಒಂದು ರಾಜಕೀಯ ವಿಷಯವಾಗಿ ನಮ್ಮ ಕ್ಷೇತ್ರದಲ್ಲಿ ಉಳ್ಕೊಂಡಿತ್ತು. ಮದ್ಲೂರ್ ಕೆರೆಗೆ ಯಾರು ನೀರು ತರ್ತಾರೋ ಶಾಶ್ವತವಾಗಿ ಅವರು ರಾಜಕೀಯದ ನಿವೃತ್ತಿ ಕಾಣೋ ತನಕ ಅವರೇ MLA. ಯಡಿಯೂರಪ್ಪ ಸಾಹೇಬ್ ನನ್ನ ಸಮಾವೇಶ ಮಾಡಿದಾಗ ಅವರು ಮಾತು ಹೇಳ್ತಾರೆ, ರಾಜೇಶ್ ಗೌಡ್ರು ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ, ಇನ್ನು 6 ತಿಂಗಳಲ್ಲಿ ನಿಮ್ ಕೆರೆ ತುಂಬಿಸ್ತಕ್ಕಂತ ಜವಾಬ್ದಾರಿ ನಂದು ಅಂತಕ್ಕಂಥ ಮಾತನ್ನು ಕೊಡ್ತಾರೆ. ಸುಮಾರು 40 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇವತ್ತು ಅಂತರ್ಜಲ ವೃದ್ಧಿಯಾಗಿದೆ. ನಿಮ್ಮ ಎದುರಾಳಿ ಜಯಚಂದ್ರ ಅವರು ಚುನಾವಣೆ ಮಾಡಬಹುದಾ? ಅವ್ರಿಗೆ ಸಿಕ್ಕಂತ ಅವಕಾಶಗಳು ಅಧಿಕಾರ ನನಗೆ ಸಿಕ್ಕಿಲ್ಲ. ಶಾಸಕ ಹೇಗೆ ಕೆಲಸ ಮಾಡಬಹುದು ಅಂತಕ್ಕಂಥದ್ದು ಇವತ್ತು ಜನರು ಅರಿತುಕೊಂಡಿದ್ದಾರೆ. ಇವರು ಈಗ ಶಿರಾ ಕ್ಷೇತ್ರದ ಜನ ನಿಮ್ಮನ್ನು ಕೈ ಹಿಡಿತಾರೆ ಅನ್ನೋ ಭರವಸೆ ಇದೆಯಾ ಈ ಬಾರಿ? ಸಂಪೂರ್ಣವಾದ ಭರವಸೆ ಇದೆ. ಅವ್ರು ಏನು ಅಪೇಕ್ಷೆ ಇತ್ತು ಅಪೇಕ್ಷೆಗೆ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ, ಸ್ಪಂದನೆಯನ್ನು ನೀಡಿದ್ದೀನಿ. ಶಾಸಕ ಅಂತಕ್ಕಂಥ ಭಾವನೆ ಇಲ್ಲಿದ್ದಂಕ ಬಂದೇ ಇಲ್ಲ. ನಾನು ನೀವು ಅವತ್ತು ಕೊಟ್ಟ ಮಾತನ್ನ ಎಲ್ಲವನ್ನೂ ಕೂಡ ಪೂರೈಕೆ ಮಾಡಿದಿರಾ, ಇಲ್ಲ ಇನ್ನೊಂದಷ್ಟು ಏನಾದ್ರು ವಿಷನ್ ಇಟ್ಕೊಂಡಿದ್ದೀರಾ? ನಾವು ಹೊಂದ್ಕೋತೀವಿ, ನಮ್ಮ ಸಾಧನೆ ಅಂತಕ್ಕಂಥದ್ದು ನಾವು ಪರ್ವತದಷ್ಟು ಸಾಧನೆ ಮಾಡಿದ್ದೀವಿ ಅಂತ, ಆದರೆ ಜನರ ಅಪೇಕ್ಷೆ ಗಗನದಷ್ಟು. ಈ ಬಾರಿ ಶಿರಾದ ಜನ ಯಾವ ಕಾರಣಕ್ಕೆ ರಾಜೇಶ್ ಗೌಡರು ಓಟ್ ಹಾಕ್ತಾರೆ? 2.5 ವರ್ಷ ಅವಧಿಯಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಶಿರಾ ಕ್ಷೇತ್ರದಲ್ಲಿ ನಾವು ಹೇಗೆ ಮಾಡಬಹುದು ಅಂತ ಕಾರಣ ಒಂದು ಮಾದರಿ ಆಗ್ತಾರೆ. ಎಲ್ಲ ಜಾತಿ ಜನಕ್ಕೂ ಕೂಡ ತಾವು ತಲುಪಿದ್ದೀರಿ, ಕೆಲಸ ಮಾಡಿದ್ದೀರಿ, ಅಧಿಕಾರ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಹಾಗೂ JDS ನ ಸಮರ್ಥವಾಗಿ ಫೇಸ್ ಮಾಡ್ಲಿಕ್ಕೆ ನಿಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ತಾವೆಲ್ಲ ರೆಡಿ ಇದೀರಿ ಹಾಗಾದ್ರೆ? ಖಂಡಿತವಾಗ್ಲೂ. ಎಷ್ಟು ಓಟಲ್ ಗೆಲ್ತೀರಿ ಹಾಗಾದ್ರೆ? ಕಳೆದ ಬಾರಿಗಿಂತ ಹೆಚ್ಚು ಮತಗಳಿಂದ ಬಯಸ್ತೀವಿ. ಶಿರಾ ಜನಕ್ಕೆ ಏನ್ ಅಪೀಲ್ ಮಾಡ್ತೀರಿ? 2 ವರ್ಷ ಅವಧಿನಲ್ಲಿ ಪ್ರತಿ ಗ್ರಾಮನೂ ತಲುಪಿದೀನಿ, ಆ ಗ್ರಾಮದಲ್ಲಿ ಇರ್ತಕ್ಕಂತ ಪ್ರತಿ ಮನೇನೂ ತಲುಪ್ತೀನಿ ನಾನು ಅಂತಕ್ಕಂಥದ್ದು ಎಲ್ಲಾ ಕಡೆ ಹೇಳ್ಕೊಂಬರ್ತೀನಿ. ರಾಜೇಶ್ ಗೌಡ್ರನ್ನ ನಂಬಿದ್ದಾರೆ, ಮತ್ತೆ ನಂಬಬಹುದಾ ಜನ? ಹಾಗಾದ್ರೆ ಖಂಡಿತವಾಗ್ಲೂ ನಂಬಬಹುದು. 100% 200% ನಂಬಿ, ನಿಮ್ಮ ಮನೆ ಮಗನಾಗಿ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಹಿಂದೆ ನಮ್ಮ ಸರ್ಕಾರ ಇದೆ. ನನ್ನ ಒಂದು ಕನಸು ಏನಂತ ಹೇಳಿದರೆ ನಮ್ಮ ತಾಲೂಕಿನನ್ನು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ತಾಲೂಕು ಮಾಡಬೇಕು, ನಂಬರ್ 1 ತಾಲೂಕಾಗಿ ಶಿರಾ ಕ್ಷೇತ್ರ ಹೊರಹೊಮ್ಮಬೇಕು ಮುಂದೆ 5 ವರ್ಷದಲ್ಲಿ ಅಂತಕ್ಕಂಥದ್ದು ನನ್ನೊಂದು ಕನಸಿರ್ತಕ್ಕಂಥದ್ದು. ಎರಡ್ 2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. 224 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್, BJP, JDS ಮತ್ತು ಇಂಡಿಪೆಂಡೆಂಟ್ ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯನ್ನು ಗೆಲ್ಲಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ರಾಜಕಾರಣ ಅಂದ್ರೆ ಕೇವಲ ರಾಜಕೀಯ 24 ಗಂಟೆ ಮಾಡ್ಕೊಂಡು ನಿಂತ್ಕೊಂಡು ರಾಜಕಾರಣ ಬಂದ್ ಮಾಡೋದು ಬೇರೆ, ಆದ್ರೆ ಮತ್ತೊಂದು ವಿಭಾಗದಲ್ಲಿ ಸೇವೆ ಮಾಡಿ ಮತ್ತೆ ಶಾಸಕನಾಗಿ ಸೇವೆ ಸಲ್ಸೋದು ಬೇರೆ. ಈಗ ನನ್ನ ಜೊತೆ ತುಮಕೂರು ಜಿಲ್ಲೆಯ ಶಿರಾ ಕ್ಷೇತ್ರದ ಶಾಸಕರಾದಂತಹ ರಾಜೇಶ್ ಗೌಡರು ಇದ್ದಾರೆ. ಮೂಲತಃ ವೈದ್ಯರು, ಇವ್ರ ತಂದೆ ಶಿರಾದ MLA ಆಗಿದ್ರು, 3 ಬಾರಿ ಚಿತ್ರದುರ್ಗದ ಸಂಸದರಾಗಿದ್ರು. ಈಗ ಶಿರಾದಲ್ಲಿ ವೈದ್ಯರು ಜೊತೆಗೆ ಶಾಸಕರು ಅವರೇ ಶಿರಾದ ಸಮಸ್ಯೆಗಳಿಗೆ ಮೊದಲು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ರು, ಈಗ ಶಿರಾದ ಸಮಸ್ಯೆಗಳಿಗೆ 2 ವರ್ಷ ಟ್ರೀಟ್ಮೆಂಟ್ ಕೊಟ್ಟು ಒಂದಷ್ಟು ಪರಿಹಾರ ಮಾಡಿದ್ದಾರಂತೆ. ಅಷ್ಟಕ್ಕೂ ಶಿರಾದಲ್ಲಿ ಏನೇನು 2 ವರ್ಷದಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಶಿರಾದ ಜನ ಏನಂತಾರೆ, ಶಿರಾದ ಜನ ಇವ್ರ ಮೇಲೆ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಇವರು ಶಿರಾದ ಬಗ್ಗೆ ಏನು ಕನಸು ಕಟ್ಕೊಂಡಿದ್ದಾರೆ, ಎಲ್ಲಾ ವಿಷಯವನ್ನು ಮಾತಾಡ್ತಾರೆ. ನಾನಾಗಲೇ ಹೇಳಿದೆ, ಶಾಸಕ ಶಾಸಕ ಅಷ್ಟೇ ಅಲ್ಲ, ಶಿರಾದ ಸಮಸ್ಯೆಗಳಿಗೆ ಚಿಕಿತ್ಸೆ ಕೊಡುವ ಶಾಸಕ ರಾಜೇಶ್ ಗೌಡರಾಗಿದ್ದಾರೆ. ಮುಂದೇನು ಕತೆ, ಮುಂದೆ 5 ವರ್ಷ ಏನು ಮಾಡ್ತಾರೆ, ಯಾವ ಕಾರಣಕ್ಕೆ ಇವ್ರಿಗೆ ಓಟ್ ಹಾಕಬೇಕು, ಎಲ್ಲ ವಿಷಯನೂ ಕೂಡ ಮಾತಾಡಲಿಕ್ಕೆ ಅವರೇಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.